ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗು ಹೋಗುಗಳನ್ನು ತಿಳಿಯಲು ವೀಕ್ಷಿಸಿ ಕನ್ನಡ ನಾಡು ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡುವುದನ್ನ ಮಾತ್ರ ಮರೆಯಬೇಡಿ ಸ್ನೇಹಿತರೆ. ನಾನು ಮತದಾನ ಬಹಳಷ್ಟು ಸರಿ ಮಾಡಿದ್ದೀನಿ. ಮೊಟ್ಟ ಮೊದಲನೇ ಸರಿಗೆ ನನಗೋಸ್ಕರ ನಾನು ಮತದಾನ ಹಾಕೊಂಡಿದ್ದೆ. ಇಷ್ಟು ದಿನ ಬೇರೆ ಬೇರೆಯವ್ರಿಗೆ ಕ್ಯಾಂಡಿಡೇಟ್ಗಳಿಗೆ ಹಾಕ್ತಿದ್ದೆ. ಯಾರ್ಯಾರು ಅವತ್ತು ಸೂಕ್ತ ನಮ್ಮ ಬಹಳ ಜಿಲ್ಲೆಗೆ ನಮ್ಮ ದೇಶಕ್ಕೆ ಯಾರು ಸೂಕ್ತ ಅಂತ ಅನ್ಕೊಂಡಿರ್ತಾನೋ ಅಂಥವ್ರಿಗೆಲ್ಲ ಮತದಾನ ಆಗ್ತಿದೆ. ಮೊಟ್ಟ ಮೊದಲನೇ ಸಾರಿ ನನ್ನ ಎಲೆಕ್ಷನಲ್ಲಿ ನನಗೆ ನಾನೇ ಮತದಾನ ಹಾಕೊಂಡಿದ್ದು. ಸ್ವಲ್ಪ ಖುಷಿ ಅನ್ನಿಸ್ತಿದೆ. ವಾತಾವರಣ ಭಾಳ ಚೆನ್ನಾಗಿದೆ, ಕಾಂಗ್ರೆಸ್ ಪಾರ್ಟಿ ಮೇಲೆ ಒಲವಿದೆ. ಜನರಿಗೆ ಬಳ್ಳಾರಿಯಲ್ಲಿ ಒಂದು ಹೊಸ ಮುಖ ನೋಡಬೇಕು, ಅಭಿವೃದ್ಧಿ ಆಗಬೇಕು. ಒಂದು 15-20 ವರ್ಷದಿಂದ ಸರಿಯಾಗಿ ಅಭಿವೃದ್ಧಿ ಬಳ್ಳಾರಿ ಕಾಣಲಿಲ್ಲ. ಅಭಿವೃದ್ಧಿ ಕಾಣಬೇಕಂದ್ರೆ ಒಂದು ಯುವಕ ಬರಬೇಕು, ಕಾಂಗ್ರೆಸ್ ಪಾರ್ಟಿಯವ್ರು ಬರಬೇಕು. ಇಂಥವ್ರು ಬಂದರೆ ಹಲವಾರು ಕಾರ್ಯಕ್ರಮಗಳು ಮಾಡ್ತಾರೆ, ಬಳ್ಳಾರಿಗೆ ಒಳ್ಳೆಯದಾಗುತ್ತೆ. ಒಂದು ಚಾನ್ಸ್ ಕೊಟ್ಟು ನೋಡೋಣ, ಎಲ್ಲರಿಗೂ ಚಾನ್ಸ್ ಕೊಟ್ಟಿದ್ದೀವಿ ಅಂತ ಒಂದು ಭಾವನೆ ಜನರಲ್ಲಿ ಬಂದಿದೆ. ಇಷ್ಟು ದಿನ ಕಾಂಗ್ರೆಸ್ಗೆ ಬಿ ಜೆ ಪಿ ಮಾತ್ರ ಎದುರಾಳಿತ್ತು ಬಳ್ಳಾರಿಯಲ್ಲಿ, ಯಾಕಂದರೆ ಬೇಸರ ಅನ್ನೋ ಕಾಂಗ್ರೆಸ್ ಇತ್ತೀಚಿನ ವರ್ಷಗಳಲ್ಲಿ ಬಿ ಜೆ ಪಿ ಕಾಂಪಿಟೇಷನ್ ಇತ್ತು. ಆದರೆ ಈ ಸಾರಿ ಜನಾರ್ದನ್ ರೆಡ್ಡಿ ಅವ್ರ ಪಾರ್ಟಿ ಕೂಡ ಸಮಬಲದ ಹೋರಾಟ ಕೊಡ್ತೀವಿ. ಅದು ನಿಮಗೆ ಎಫೆಕ್ಟ್ ಆಯ್ತು ಅದು ನೋಡಿ, ತಾವು ಮೇಲೆ ನೋಟಕ್ಕಂಗೆ ಆ ಥರ ಕಾಣುತ್ತೆ. ಯಾಕಂದರೆ ಇದು ಎಲೆಕ್ಷನ್ ಸೀಸನ್. ಇಲ್ಲಿ ಎಲೆಕ್ಷನ್ ಸೀಸನಲ್ಲಿ ಅಲ್ಲಿ ಸ್ವಲ್ಪ ಜಂಡಗಳು ಇಲ್ಲಿ ಸ್ವಲ್ಪ ಜಂಡಗಳು ಕಂಡಿದ ತಕ್ಷಣವೇ ಭಾಳ ಜೋರಾಗೈತಪ್ಪ, ಭಾಳ ಜೋರಾಗೈತಪ್ಪ ಅಂತ. ಎಲ್ಲಿ ಜಂಡಗಳು ಕಮ್ಮಿ ಕಾಣ್ತಾವೋ, ಎಲ್ಲಿ ಜನ ಕಮ್ಮಿ ಕಾಣ್ತಾವೋ, ಇದೇನು ಕತೆ ಮುಗ್ದಂಗಿದೆಪ್ಪ ಅಂತೇಳಿ ಇದು ಸಾಮಾನ್ಯವಾಗಿ ನಾವೆಲ್ಲರೂ ಒಂದು ಮೈಂಡ್ಸೆಟ್ ಅದು. ಆದರೆ ಒಂದು ಪಾರ್ಟಿ ಹೊಸದಾಗಿ ಸ್ಥಾಪನೆ ಮಾಡಿ ಅದನ್ನು ಜನರಲ್ಲಿ ತೊಗೊಂಡೋಗೋದು ಅಷ್ಟು ಈಸಿ ಅಲ್ಲ. ಅದನ್ನು ಜನರಲ್ಲಿ ತೊಗೊಂಡೋಗೋದು ಬಿಡಿ, ಅದು ಆ ಜನ ಮತ್ತು ಅದನ್ನು ಓಟಕ್ಕೆ ಕನ್ವರ್ಟ್ ಮಾಡೋದು ಭಾಳ ಕಷ್ಟ. ಮೇಲ್ನೋಟಕ್ಕೆ ಆ ಥರ ಕಾಣತೋರಿತು, ಆ ಥರ ಏನಿಲ್ಲ. ಕೊನೆ ಕ್ಷಣದಲ್ಲಿ ಈ ಅನಿಲ್ ಅಡೋ ಕ್ವಿಟ್ ಮಾಡಿದರು, ಅದು ನಿಮಗೆ ಹೆಲ್ಪ್ ಆಗ್ಬೋದು ನೋಡಿ. ಅವ್ರು ಕ್ವಿಟ್ಟೆಲ್ಲ ಕಂಟಿನ್ಯೂ ಮಾಡಿದರೂ ಏನು ಹೆಲ್ಪ್, ನನಗೇನು ಮೈನಸ್ ಆಗಲ್ಲ. ಅವ್ರು ಕ್ವಿಟ್ ಮಾಡಿದ್ರು ನನಗೆ ಮೈನಸ್ ಆಗಲ್ಲ, ಪ್ಲಸ್ ಆಗಲ್ಲ. ಅವ್ರು ಕಂಟಿನ್ಯೂ ಮಾಡಿದ್ರು ನನಗೇನು ಮೈನಸ್ ಆಗಲ್ಲ. ಸರಿ, ನಿಮ್ಮ ಎದುರಾಳಿ ಕಾಂಗ್ರೆಸ್ ಬಿಜೆಪಿನ ಅಥವಾ ಕೆಆರ್ಪಿ? ಬಿಜೆಪಿ. ನ್ಯಾಷನಲ್ ಪಾರ್ಟಿ ಅವ್ರದ್ದೊಂದು ಬೇಸ್ ಇರುತ್ತೆ, ಅವ್ರಿಗೊಂದು ವೋಟ್ ಬ್ಯಾಂಕ್ ಇರುತ್ತೆ. ಅವರು ವೋಟ್ ಬ್ಯಾಂಕ್ ಏನಿಲ್ಲ ಅಂತಂದರೂ, ಯಾರೂ ಇಲ್ಲ ಅಂತಂದರೂ, ಅದಕ್ಕೊಂದು ವೋಟ್ ಬ್ಯಾಂಕ್ ಅಂತೂ ಫಿಕ್ಸ್ ಅಂತೇಳಿ ಅವ್ರಿಗೊಂದು ವೋಟ್ ಇರುತ್ತೆ. ಈ ಹೊಸ ಪಕ್ಷಗಳು, ಈ ನ್ಯಾಷನಲ್ ಪಾರ್ಟಿ ಏನಂತಂದರೆ, ಇವರು ಒಂದು ಫಿಕ್ಸ್ಡ್ ವೋಟ್ ಬ್ಯಾಂಕಿಂದ ಅವ್ರದ್ದು ಕೌಂಟ್ ಸ್ಟಾರ್ಟ್ ಆಗುತ್ತೆ. ಈ ಹೊಸ ಪಕ್ಷಗಳೆಲ್ಲ ಜೀರೋದಿಂದ ಸ್ಟಾರ್ಟ್ ಆಗಬೇಕು. ನರೇಂದ್ರ ಮೋದಿ ಅವರೆಲ್ಲ ಬಂದು ಪ್ರಚಾರ ಮಾಡುತ್ತೆ. ನರೇಂದ್ರ ಮೋದಿ ಫಂಕ್ಷನಲ್ಲಿ ಎಷ್ಟು ಜನ ಇದ್ರಂತ ತಾವೇ ನೋಡಿದ್ರಿ. ನಮ್ಮ ಖರ್ಗೆ ಸಾಹೇಬ್ರ ಫಂಕ್ಷನಲ್ಲಿ ಎಷ್ಟು ಜನ ಇದ್ರಂತೇಳಿ ತಾವೇ ನೋಡಿದ್ರಿ. ನಮ್ಮ ರಾಹುಲ್ ಗಾಂಧಿ ಅವರು ಬಂದಾಗ ರೋಡ್ ಶೋದಲ್ಲಿ ಎಷ್ಟು ಸಾವಿರಾರು ಜನ ಸೇರಿದ್ರಂತ ತಾವೇ ನೋಡಿದ್ರಿ. ಅದು ಇಂಪ್ಯಾಕ್ಟ್ ನಮ್ಮ ಮೇಲೆ ಇರುತ್ತಾ, ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬರು ಬಂದಿದ್ದಕ್ಕೋಸ್ಕರ ಬಿ ಜೆ ಪಿ ಮೇಲೆ ಇರುತ್ತಾ ಅನ್ನೋದು ತಮಗೆ ತಿಳಿಯುತ್ತೆ. ಅಂತರ ನೋಡಿ, ಅದು ಸರ್ಪ್ರೈಸ್. 13ನೇ ತಾರೀಕಿಗೆ ಎಲ್ಲ ಜನತೆ ನನಗೆ ಯಾರ್ಯಾರು ವಿರುದ್ಧ ಮಾಡಿದಾರೋ ಎಲ್ಲರಿಗೂ ಒಂದು ಸರ್ಪ್ರೈಸ್ ಕೊಡ್ತಾರೆ ಅವರು.